ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯ ಮೊದಲ ಎರಡು ಪಂದ್ಯಗಳು ಮುಕ್ತಾಯವಾಗಿದ್ದು ಈಗ ಮೂರನೇ ಪಂದ್ಯಕ್ಕೆ ಎರಡು ತಂಡಗಳು ರೆಡಿ ಆಗ್ತಿದ್ದಾವೆ. ಟೀಂ ಇಂಡಿಯಾ ಎರಡು ಪಂದ್ಯಗಳಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಿದ್ದು ಲಾರ್ಡ್ಸ್ ಪಂದ್ಯವನ್ನು ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಹಾಗಿದ್ರೂ ಕೂಡ ಟೀಂ ಇಂಡಿಯಾಗೆ ಒಂದು ಚಿಂತೆ ಬಹುವಾಗಿ ಕಾಡ್ತಿದೆ. ಅನುಭವಿ ಚೇತೇಶ್ವರ್ ಪೂಜಾರ ದೊಡ್ಡ ಇನ್ನಿಂಗ್ಸ್ ಕಟ್ಟಲು ಸತತವಾಗಿ ವಿಫಲವಾಗ್ತಿರೋದು ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದಾರೆ. ರನ್ ಗಳಿಸಲು ಪರದಾಡ್ತಿರುವಂತ ಚೇತೇಶ್ವರ್ ಪೂಜಾರಾಗೆ ವಿಶ್ರಾಂತಿಯನ್ನ ನೀಡೋದು ಸೂಕ್ತ ಅಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ. ಲಾರ್ಡ್ಸ್ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ ಆರಂಭಿಕ ಮೂರು ವಿಕೆಟ್ಗಳು ಅಗ್ಗಕ್ಕೆ ಕಳೆದುಕೊಂಡಾಗ ಚೇತೇಶ್ವರ್ ಪೂಜಾರ ಹಾಗೂ ಅಜಿಂಕ್ಯ ರಹಾನೆ ಜೋಡಿ ಬರೋಬ್ಬರಿ 100 ರನ್ಗಳ ಜೊತೆಯಾಟವನ್ನ ನೀಡುವ ತಂಡಕ್ಕೆ ಚೇತರಿಕೆಯನ್ನು ನೀಡಿದ್ರು. 206 ಎಸೆತಗಳನ್ನು ಎದುರಿಸಿದಂತ ಪೂಜಾರ 45 ರನ್ಗಳನ್ನ ಗಳಿಸಿದ್ರು. ಹಾಗಿದ್ರೂ ಕೂಡ ಪೂಜಾರ ಫಾರ್ಮ್ ಬಗೆಗಿನ ಅನುಮಾನ ಬಗೆಹರಿದಿಲ್ಲ. ಸುದೀರ್ಘ ಕಾಲ ಕ್ರೀಸ್ನಲ್ಲಿ ನಿಂತು ತಾಳ್ಮೆಯಿಂದ ಬ್ಯಾಟಿಂಗ್ ನಡೆಸುವ ಸಾಮರ್ಥ್ಯವಿರುವಂತ ಪೂಜಾರ ಈಗ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲು ಕಷ್ಟಪಡ್ತಿದ್ದಾರೆ. ಹೀಗಾಗಿ ಪೂಜಾರ ತಂಡಕ್ಕೆ ಕಠಿಣ ಸಂದರ್ಭದಲ್ಲಿ ಪರಿಣಾಮಕಾರಿಯಾಗಿ ನೆರವಾಗ್ತಿಲ್ಲ ಅನ್ನೋದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಪೂಜಾರ ಅವರ ವೀಕ್ನೆಸ್ಗಳು ಕೂಡ ಈಗ ಎಲ್ಲಾ ಬೌಲರ್ಗಳಿಗೂ ಗೊತ್ತಾಗಿದೆ. ಹೀಗಾಗಿ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಚೇತೇಶ್ವರ್ ಪೂಜಾರ ಬದಲಿಗೆ ಬೇರೆ ಆಟಗಾರರಿಗೆ ಅವಕಾಶ ನೀಡಬೇಕು ಅಂತ ಚರ್ಚೆಗಳು ವ್ಯಕ್ತವಾಗ್ತಿದೆ. ಹಾಗಾದರೆ ಪೂಜಾರ ಸ್ಥಾನಕ್ಕೆ ಸೂಕ್ತವಾಗಬಲ್ಲ ಮೂವರು ಆಟಗಾರರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಆಯ್ಕೆ ಸೂರ್ಯಕುಮಾರ್ ಯಾದವ್. ದೇಶೀಯ ಕ್ರಿಕೆಟ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಸತತವಾಗಿ ಅತ್ಯುತ್ತಮ ಪ್ರದರ್ಶನ ನೀಡುತ್ತಿರುವಂಥ ಸೂರ್ಯಕುಮಾರ್ ಯಾದವ್ ಟೆಸ್ಟ್ ಕ್ರಿಕೆಟ್ನಲ್ಲೂ ಕೂಡ ಮಿಂಚಬಲ್ಲ ಸಾಮರ್ಥ್ಯ ಹೊಂದಿರುವಂಥ ಆಟಗಾರ. ಸುದೀರ್ಘ ಕಾಲದಿಂದ ಕಾದ ಬಳಿಕ ಐಪಿಎಲ್ನಲ್ಲಿ ನೀಡಿದ ಪ್ರದರ್ಶನದಿಂದಾಗಿ ಟೀಂ ಇಂಡಿಯಾ ಸೀಮಿತ ಓವರ್ಗಳ ಕ್ರಿಕೆಟ್ ತಂಡದಲ್ಲಿ ಇವರು ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದೇ ರೀತಿ ಟೆಸ್ಟ್ನಲ್ಲೂ ಕೂಡ ಇವರು ಪಾದಾರ್ಪಣೆ ಮಾಡುವಂಥ ಸಾಧ್ಯತೆ ತುಂಬಾ ಇದೆ. ಶ್ರೀಲಂಕಾ ಸರಣಿಯನ್ನು ಮುಗಿಸ್ಕೊಂಡು ಇವರು ಇಲ್ಲಿಗೆ ಬಂದಿದ್ದಾರೆ. ಇನ್ನು ಪೂಜಾರ ಬದಲು ಯಾರನ್ನ ಆಡಿಸ್ಬೋದು ಅನ್ನುವಂಥ ಎರಡನೇ ಆಯ್ಕೆ ಬರೋದು ಹನುಮ ವಿಹಾರಿ ಬಗ್ಗೆ. ಟೆಸ್ಟ್ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿರುವಂಥ ಹನುಮ ವಿಹಾರಿ ಕಳೆದ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಸಿಡ್ನಿನಲ್ಲಿ ಅದರಲ್ಲೂ ನೀಡಿದ ಅಮೋಘ ಪ್ರದರ್ಶನ ಭಾರತ ಕ್ರಿಕೆಟ್ ಪ್ರೇಮಿಗಳ ನೆನಪಿನಲ್ಲಿರುತ್ತೆ. ಆದರೆ ಇಂಗ್ಲೆಂಡ್ ನೆಲದಲ್ಲಿ ಭಾರತ ಯೋಜನೆಯಲ್ಲಿ ಬದಲಾವಣೆ ಮಾಡಿಕೊಂಡಿರುವ ಕಾರಣದಿಂದಾಗಿ ಆಂಧ್ರಪ್ರದೇಶ ಮೂಲದ ಈ ಆಟಗಾರನಿಗೆ ಆಡುವ ಬಳಗದಲ್ಲಿ ಅವಕಾಶ ಇಲ್ಲ. ಇಂಗ್ಲೆಂಡ್ ಸರಣಿಯಲ್ಲಿ ಭಾರತ 5 ಬೌಲರ್ಗಳೊಂದಿಗೆ ಕಣಕ್ಕಿಳಿದಿದ್ರು. ಇಂಗ್ಲೆಂಡ್ ಸರಣಿಯಲ್ಲಿ ಭಾರತ 5 ಬೌಲರ್ಗಳ ಜೊತೆಗೆ ಕಣಕ್ಕಿಳಿತಿರೋದ್ರಿಂದ 6ನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ರಿಷಭ್ ಪಂತ್ ಆಡ್ತಿದ್ದು ಸದ್ಯ ಆಡುವ ಬಳಗದಲ್ಲಿ ಹನುಮ ವಿಹಾರಿ ಅನಿವಾರ್ಯವಾಗಿ ಹೊರಗಾಗಿದ್ದಾರೆ. ಇನ್ನು ಈ ಜಾಗಕ್ಕೆ ಇರುವಂಥ ಕೊನೆ ಆಯ್ಕೆ ಅಂದರೆ ಮಯಾಂಕ್ ಅಗರ್ವಾಲ್. ಹೌದು, ಮಯಾಂಕ್ ಅಗರ್ವಾಲ್ ಒಬ್ಬ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ರೂ ಕೂಡ ಚೇತೇಶ್ವರ್ ಪೂಜಾರ ಅವರನ್ನು ರೀಪ್ಲೇಸ್ ಮಾಡಬಲ್ಲಂಥ ಆಟಗಾರ. ಹಾಗೆ ನೋಡಿದ್ರೆ ಟೀಂ ಇಂಡಿಯಾ ಆರಂಭಿಕನಾಗಿ ಮೊದಲ ಪಂದ್ಯದಲ್ಲಿ ಕಣಕ್ಕಿಳಿಯಲು ಸಜ್ಜಾಗ್ತಿದ್ದಂಥ ಮಯಾಂಕ್ ಅಗರ್ವಾಲ್ ಅಭ್ಯಾಸದ ವೇಳೆ ಮೊಹಮ್ಮದ್ ಸಿರಾಜ್ ಓವರ್ನಲ್ಲಿ ಚೆಂಡು ತಲೆಗೆ ಬಡ್ದಿತ್ತು. ಹೀಗಾಗಿ ಕನ್ಕಷನ್ಗೆ ಒಳಗಾಗಿದ್ದಂಥ ಮಯಾಂಕ್ ಅಗರ್ವಾಲ್ ಮೊದಲ ಪಂದ್ಯದಿಂದ ಹೊರಗುಳಿದಿದ್ರು. ಆ ಸ್ಥಾನಕ್ಕೆ ಕೆಎಲ್ ರಾಹುಲ್ ಆಡುವ ಅವಕಾಶವನ್ನು ಪಡ್ಕೊಂಡ್ರು. ಈ ಅವಕಾಶವನ್ನು ಕೆಎಲ್ ರಾಹುಲ್ ಅದ್ಭುತವಾಗಿ ಬಳಸ್ಕೊಂಡಿರೋ ಕಾರಣ ಆರಂಭಿಕನಾಗಿ ಇವರು ಖಂಡಿತ ಮುಂದುವರಿತಾರೆ. ಎರಡನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ರಾಹುಲ್ ಅದ್ಭುತವಾದಂಥ ಶತಕವನ್ನು ಸಿಡಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ರು. ಆದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಈಗಾಗಲೇ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಚಾಪು ಮೂಡಿಸಿರುವಂಥ ಮಯಾಂಕ್ ಅಗರ್ವಾಲ್ ಒಂದೆರಡು ಕೆಟ್ಟ ಇನ್ನಿಂಗ್ಸ್ಗಳ ಕಾರಣದಿಂದಾಗಿ ಆಡುವ ಬಳಗದಿಂದ ಹೊರಗುಳಿಬೇಕಾಯಿತು. ತಾಂತ್ರಿಕವಾಗಿ ಉತ್ತಮ ಕೌಶಲ್ಯವನ್ನು ಹೊಂದಿರುವಂಥ ಮಯಾಂಕ್ ಅಗರ್ವಾಲ್ ಮೂರನೇ ಕ್ರಮಾಂಕದಲ್ಲಿ ಪೂಜಾರ ಸ್ಥಾನವನ್ನು ಸಮರ್ಥವಾಗಿ ತುಂಬಬಲ್ಲ ಸಾಮರ್ಥ್ಯ ಹೊಂದಿರುವಂಥ ಆಟಗಾರ. ನಿಮ್ಮ ಪ್ರಕಾರ ಈ ಮೂವರು ಆಟಗಾರರಲ್ಲಿ ಯಾರು ಪೂಜಾರನ ರೀಪ್ಲೇಸ್ ಮಾಡಬೇಕು ಅಥವಾ ಪೂಜಾರನೇ ಕಂಟಿನ್ಯೂ ಮಾಡಬೇಕಾ? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟಲ್ಲಿ ಬರೆದು ತಿಳಿಸಿ.